ಹಾಯ್ ಫ್ರೆಂಡ್ಸ್, ಬೇಸಿಗೆ ಕಾಲದಲ್ಲಿ ಡಿಹೈಡ್ರೇಷನ್ ಸರ್ವೇ ಸಾಮಾನ್ಯ. ಹೌದು, ಈ ಒಂದು ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚಾಗಿ ನೀರು ಕುಡಿತೇವೆ ಮತ್ತು ತಂಪು ಪಾನೀಯಗಳತ್ತ ಮೊರೆ ಹೋಗ್ತೇವೆ. ಅದರಲ್ಲೂ ಕಬ್ಬಿನ ಹಾಲನ್ನು ಕಂಡರೆ ಅದನ್ನು ಕುಡಿಯದೇ ಮುಂದೆ ಹೋಗುವುದಿಲ್ಲ. ಆದರೆ ಈ ಕಾಯಿಲೆ ಇರೋರು ಯಾವುದೇ ಕಣಕ್ಕೂ ಕಬ್ಬಿನ ಹಾಲನ್ನು ಕುಡಿಯಲೇಬಾರದು. ಇವಾಗಿನ ಕಾಲ ಹೇಗಿದೆ ಅಂದರೆ, ಏನು ತಿಂದರೂ ಆಗುವುದಿಲ್ಲ, ಏನು ಕುಡಿದರೂ ಕೂಡ ಆಗುವುದಿಲ್ಲ. ಅತಿ ಚಿಕ್ಕ ವಯಸ್ಸಿನಲ್ಲೇ ತುಂಬ ಕಾಯಿಲೆಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಅದರಲ್ಲೂ ಕಬ್ಬಿನ ಹಾಲಂದರೆ ದೇಹವನ್ನು ತಂಪಾಗಿಡುತ್ತೆ, ಸರಿ. ಆದರೆ ಅದರಲ್ಲಿರುವ ಒಂದು ರಸವು ಎಲ್ಲರಿಗೂ ಸರಿಯೊತ್ತುಗುವುದಿಲ್ಲ. ಆದರೆ ಕಬ್ಬಿನ ಹಾಲಿನ ರಸವು ಎಲ್ಲರಿಗೂ ಕೂಡ ಆಗಬರುವುದಿಲ್ಲ. ಯಾಕೆಂದರೆ ನಿಮಗೆ ಫುಡ್ ಪಾಯ್ಸನ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಕಬ್ಬಿನ ಹಾಲಿನ ರಸವನ್ನು ನೀವು ಕುಡಿಯಲೇಬಾರದು. ಯಾಕಂದರೆ ಇದು ಇನ್ನಷ್ಟು ಫುಡ್ ಪಾಯ್ಸನನ್ನು ಹೆಚ್ಚಿಗೆ ಮಾಡುತ್ತದೆ. ಇನ್ನು ಕಬ್ಬಿನ ರಸದ ಸೇವನೆಯಿಂದ ತಲೆನೋವು ಜಾಸ್ತಿ ಆಗುತ್ತೆ. ಆ ಒಂದು ತಲೆನೋವು ಜಾಸ್ತಿ ಆಗುವ ಬದಲು ನೀವು ಆರಾಮಾಗಿ ಇರಬಹುದು. ಹಾಗಾಗಿ ತಲೆನೋವಿನ ಸಮಸ್ಯೆ ಇರುವವರು ಯಾವುದೇ ಕಾರಣಕ್ಕೂ ಕಬ್ಬಿನ ಹಾಲನ್ನು ಸೇವನೆ ಬೇಡವೇ ಬೇಡ. ಇನ್ನು ನೆಗಡಿ ಇರುವವರು ಕಬ್ಬಿನ ಹಾಲನ್ನು ಸೇವನೆ ಮಾಡುವುದು ಬೇಡ. ಯಾಕಂದರೆ ಅದು ತಂಪಾಗಿರುವುದರಿಂದ ನಿಮಗೆ ಇನ್ನಷ್ಟು ನೆಗಡಿ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು ಅಧಿಕ ತೂಕದ ಸಮಸ್ಯೆ ಇದ್ದಲ್ಲಿ ಕಬ್ಬಿನ ಹಾಲಿನ ರಸ ಸೇವನೆ ಮಾಡುವುದು ಬೇಡ. ಇನ್ನು ಮಧುಮೇಹಿ ರೋಗಿಗಳು ಯಾವುದೇ ಕಾರಣಕ್ಕೂ ಕಬ್ಬಿನ ರಸವನ್ನು ಕುಡಿಯಲೇಬಾರದು. ಏಕೆಂದರೆ ಅದರಲ್ಲೂ ಕೂಡ ಸಿಹಿ ಅಂಶ ಇರುವುದರಿಂದ ನಿಮ್ಮ ದೇಹಕ್ಕೆ ಇದು ಡೈರೆಕ್ಟಾಗಿ ಬರುವುದರಿಂದ ಇದು ನಿಮಗೆ ಇನ್ನಷ್ಟು ಸಕ್ಕರೆ ಕಾಯಿಲೆಯನ್ನು ಜಾಸ್ತಿ ಮಾಡುತ್ತದೆ. ಹಾಗಾಗಿ ಫ್ರೆಂಡ್ಸ್, ಕಬ್ಬಿನ ಹಾಲು ಎಷ್ಟು ಒಳ್ಳೆಯದು, ಈ ಕಾಯಿಲೆ ಇರುವವರು ಯಾವುದೇ ಕಾರಣಕ್ಕೂ ಕಬ್ಬಿನ ಹಾಲನ್ನು ಸೇವನೆ ಮಾಡಲೇಬಾರದು. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.